ಪಕ್ಷದ ಈ ನಮ್ಮ ಜನಾಂಗದ ಎಲ್ಲ ಮುಖಂಡರೇ, ಪ್ರೆಸೆಂಟ್ ಅಧ್ಯಕ್ಷ, ಮಾಜಿ ಅಧ್ಯಕ್ಷರೇ, ಸಹೋದರ ಸಹೋದರಿಯರೇ, ಚಿಕ್ಕಪ್ಪ ಚಿಕ್ಕಮ್ಮನವರೇ, ಎಲ್ಲರಿಗೂ ನಮ್ಮ ನಮಸ್ತೆ ಸಲ್ಲಿಸ್ತಾ ನಮ್ಮ ಸಮುದಾಯದ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಈ ಒಂದು ವೇದಿಕೆಯ ಮೇಲೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಅನುಮಾನ ಮಾಡಿದ ನಮ್ಮ ರಾಜ್ಯ ಸಮಿತಿಯ ಸಂಚಾಲಕರಾದ ನಮ್ಮ ಅನಂತ ನಾಯ್ಕ್ ಅವರಿಗೆ. ಅನಂತ ನಾಯ್ಕ್ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಅವರ ವಕೀಲ ವೃತ್ತಿಯನ್ನು ಅನ್ವಯಿಸ್ತಾ ಇದ್ದಾರೆ. ಬಹಳ ಒಳ್ಳೆಯ ವಾಗ್ಮಿ. ನಾನು ನಾಲ್ಕು ಕೋಡೆ ಒಳಗಡೆ ಕಳೆದ ಮಾರ್ಚ್ ತಿಂಗಳ ತನಕ ತೀರ್ಪು ಬರೆದು ಈಗ ಜ್ಞಾನ ಸಂಪಾದನೆಯಲ್ಲಿ ಕಾನೂನು ಸಂಪಾದನೆ ಕಾನೂನಿನ ಜ್ಞಾನ ಸಂಪಾದನೆಯಲ್ಲಿ ನಾನು ಹೆಚ್ಚು ಕಡಿಮೆ ತಿಳ್ಕೊಬೋದು. ಅದು ಕಲಿಯಲಿಕ್ಕಾಗಲ್ಲ ಎಲ್ಲ ಆಗು ಹೂಗಳನ್ನು ನಾನು ನನ್ನ ವೃತ್ತಿ ಜೀವನದಲ್ಲಿ ಬಂದು ಹೋಗಿದ. ನಾವು ಈ ಸಭೆನ ಯಾರ ವಿರುದ್ಧನೂ ಸಹ ಅನ್ಕೊಂತಾರೆ ದಯವಿಟ್ಟು, ಯಾರು ಕೂಡ ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಭಾವಿಸಬಾರ್ದು. ಯಾಕಂದರೆ ನಮ್ಮ ಉಳಿವಿನ ಹಕ್ಕಿಗೋಸ್ಕರ ನಾವು ಈ ಸಮಾವೇಶ ಮಾಡ್ತಾ ಇದ್ದೀವಿ. ನಾವು ಅದನ್ನು ಅರ್ಥ ಮಾಡ್ಬೋದು. ನಾವೆಲ್ಲ ಸಣ್ಣ ಮಕ್ಕಳಿಗೂ ಓದಿದಾಗ ನಮಗಿವೆಲ್ಲ ತೊಂದರೆ ಇರಲಿಲ್ಲ. ಏನೋ ಎಸ್ ಸಿ ಲಂಬಾಣಿ ತಗೊಳಪ್ಪ ಸರ್ಟಿಫಿಕೇಟ್ ಓದ್ ಕೊಟ್ಬಿಡೋಣ, ಎಲ್ಲವೂ ಕಾಲ ಕಾಣಿಸುತ್ತಾ ಹೋಗಿ ಯಾರ್ಯಾರು ಹೇಳೋರು ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಟ್ಬಿಡೋದು. ಅದೊಂದು ಕಾಲ ಇದೆ. ಬಹುಶಃ ನನ್ನ ಪ್ರೈಮರಿ ಶಾಲೆಯ ಟೀಚರ್ ಅತಿಬಾಯಿ ಅಂತ ಸ್ನೇಹಿತರಲ್ಲಿ ನಾನು ಓದಿದ್ದು, ಅವ್ರ ಮಗ ಇದರ ಬಗ್ಗೆ ಓದಿದ್ದಾರೆ. ಸೊ ನಾನು ಓದಿದ್ದು ಅಷ್ಟೇ, ಹುಟ್ಟಿ ಬೆಳೆದಿದ್ದು ಓದಿದ್ದು ಅಷ್ಟೇ. ಆದರೆ ತಂದೆ ತಾಯಿಗೂ ಶಾಸ್ತ್ರ ಪ್ರಮುಖ ಇರ್ತಾರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಅಲ್ಲಿ ಇನ್ನೂ ನನ್ನ ಮನೆಯ ಫೋಟೋ ಎಲ್ಲ ಇದೆ. ನಾವು ನಮ್ದೇನೋ ಆಗೋಯ್ತಲ್ಲ, ನಾವೆಲ್ಲ ಬಂದಿರೋಲ್ಲ ದೊಡ್ಡವರ ಬಂದಿದ್ದೀವಿ, ಬಟ್ ನಮ್ಮ ಮಕ್ಕಳ ಭವಿಷ್ಯ ಮುಂದಕ್ಕೇನು, ನಮ್ಮ ಸಮುದಾಯದ ಭವಿಷ್ಯ ಮುಂದೆ ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ದೇವರ ದಯೆಯಿಂದ ನಾವು ಕೊಟ್ಟಂತ ಮೀಸಲಾತಿಯಲ್ಲಿ ಹೆಂಗೋ ಕಷ್ಟಪಟ್ಟು ಓದಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಒಂದು ಒಳ್ಳೆ ಒಳ್ಳೆ ಉದ್ಯೋಗಕ್ಕೆ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಮಗೆ ಅವಕಾಶ ಸಿಕ್ಕಿದೆ. ಇದರ ಮುಖಾಂತರ ನಾವು ನಮ್ಮ ಜನಾಂಗಕ್ಕೆ ಏನಾದರೂ ಮಾಡ್ಬೋದಾ ಅನ್ನೋ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಸಮಯ ಬಂದಿದೆ. ಯಾಕಂದರೆ ಮೀಸಲಾತಿ ಅನ್ನೋದು ಬ್ರಾಹ್ಮಣರು ಬಿಟ್ಟಿಲ್ಲ, ದುರಾದೃಷ್ಟ ಇಲ್ಲ. ಇಷ್ಟು ದಿನ ಮೀಸಲಾತಿ 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 ಅಂತ ಪಡ್ಕೊತಾ ಇದ್ದ ದೇಶದಲ್ಲ, ಆದರೆ ಕೊನೆ ಬ್ರಾಹ್ಮಣರು ಮೀಸಲಾತಿ ಕ್ಲಾಸ್ ಮತ್ತು ರಿಸರ್ವೇಷನ್ ಕ್ಯಾಟಗರಿ ಯಾರು ಅಂತ ಇಲ್ಲ, ಇದು ಪ್ರಶ್ನೆ. ಯಾರು ಇಲ್ಲ ಭಾರತದಲ್ಲಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಯಾರು ಇಲ್ಲ, ಇನ್ಕ್ಲೂಡಿಂಗ್ ಬ್ರಾಹ್ಮಣ. ಸ್ವಲ್ಪ ದಿನ ಹಿಂಗೇನೆ ಎಲ್ಲ ಏನು ರಿಸರ್ವೇಷನ್ ಕ್ಯಾಟಗರಿ ಇದ್ದಾರೆ ಅವ್ರನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಅವ್ರು ಎಕನಾಮಿಕಲಿ ಜಾಸ್ಕೊಳ್ಳೋಂತ ಅವ್ರು ಬರೋ ಅಂತ ಸಾಧ್ಯತೆಗಳು ಅಡ್ಡಿ ಹಾಕೋ ಸಾಧ್ಯತೆ ಇಲ್ಲ. ಇದು ಜನ ಆಚರಣೆಗಳು ಅರ್ಥ ಮಾಡ್ಕೊಂಡಿಲ್ಲ. ಇದೊಂಥರ ಪ್ರಯೋಗಗಳು ಮಾಡ್ತಾ ಇರೋಂಥ ಮುಂದುವರೆದ ಕಮ್ಯುನಿಟಿ ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ಪ್ರಯೋಗಗಳು. ಕೊನೆ ಸ್ಥಿತಿ ಯಾವ ಬರುತ್ತೆ ಅಂತ ಹೇಳಿದ್ರೆ ರಿಸರ್ವೇಷನ್ನೇ ಇಲ್ಲ. ಕೊಟ್ಟರೆ ನಮಗೂ ಯಾರು ರಿಸರ್ವ್, ನೀವು ರಿಸರ್ವ್, ನಿಮ್ಗೆ ಯಾರು ಮೀಸಲಾತಿ ಕೊಡ್ಬೋದು, ಜನರಲ್ ಕ್ಯಾಟಗರಿ ತಗೊಂಡು. ಹಾಗಾಗಿ ಅವಾಗ ಯಾರು ಇಲ್ಲ ಬುದ್ಧಿವಂತ ಯಾರಂದ್ರೆ ಬ್ರಾಹ್ಮಣರೇ. ಬ್ರಾಹ್ಮಣರಿಗೆ ಯಾಕೆ ಬುದ್ಧಿವಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರ ಒಂದು ಕಾನ್ಸಂಟ್ರೇಷನ್ ಬಹಳ ಉತ್ತಮವಾದ ಆ ಕಡೆ ಈ ಕಡೆ ಮಾತಾಡುವಂಥ ವ್ಯವಸ್ಥೆಗಳು ಸುಮ್ಮನೆ ಇರ್ತಾರೆ.
ಪ್ರತಿಯೊಂದು ತಿಳ್ಕೊಂತಾರೆ ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ನಾವು ಬೇರೆ ಕಮ್ಯುನಿಟಿಗಳು ಆ ಥರ ಇಲ್ಲ. ಒಂಚೂರು ಸಿಕ್ಕಿಬಿಟ್ರೆ ಸಾಕು ಓ ಅಂತ ಏನು ತಪ್ಪೇನಿಲ್ಲ, ಯಾಕಂದ್ರೆ ಇನ್ನೋಸೆನ್ಸ್ ಮುಗ್ದೇ ನಮಗೇನು ಗೊತ್ತಿಲ್ಲ, ಮುಂದಿನ ಪರಿಣಾಮ ಏನಂತ ಗೊತ್ತಿಲ್ಲ. ಹಾಗಾಗಿ ನಾವು ಸ್ವಲ್ಪ ಸಿಕ್ಕಿಬಿಡೋದಾದ್ರೆ ಹೋಗಿ ಐದುವರೆಗೆ ಸಿಕ್ಕಿಬಿಡ್ತೇನೆ ನಾನೇ ಬರಲಿ ಅಂತ ಆ ರೀತಿ ಇದು ಮಾಡುವಂಥ ನಮ್ಮ ಈ ಇದ್ರೆ ಜನಾಂಗ ಇವತ್ತು ಕಾಲ ಬಂದಿದೆ. ನಾವು ಅರ್ಥ ಮಾಡ್ಕೋಬೋದು ಯಾಕೆ ಈ ರೀತಿ ಪರಿಸ್ಥಿತಿ ಉಂಟಾಗ್ತಾಯಿದೆ. ಇದನ್ನು ನಾವು ಪರಾಮರ್ಶಿಸಿದ್ರೆ ನಮಗೊಂದು ವಿಚಾರ ಬರ್ತದೆ. ಏನು ಕೇಳಿದ್ರೆ ನಾವು ಯುನಿಟಿ ಆಗಿರ್ಬೋದು, ನಾವು ಸಂಘಟನೆಯಿಂದ ಇರ್ಬೋದು. ನಮ್ಮಲ್ಲಿ ಈಗ ಎಲ್ಲ ಹೋಗ್ಬಿಟ್ಟಿದೆ, ದೊಡ್ಡವರು ಚಿಕ್ಕವರು ಎಲ್ಲ ಹೋಗ್ಬಿಟ್ಟಿದೆ. ಸಂಸ್ಕೃತಿ ಇಲ್ಲ, ಒಂದೇ ತಾಯಿಯೇ ನೋಡ್ಕೊಂಡಿರುವಂಥ ಪರಿಸ್ಥಿತಿ ಉಂಟಾಗ್ತದೆ. ಆದ್ದರಿಂದ ನಾವು ನಮ್ಮ ಒಂದು ಏನು ಒಂದು ನಮ್ಮ ಈ ಕಸ್ಟಮ್ಸ್ ಇದ್ದಾವೆ, ನಮ್ಮ ಪದ್ಧತಿಗಳಿದ್ದಾವೆ, ನಮ್ಮ ಒಂದು ಏನು ಒಂದು ಈ ಕಲ್ಚರ್ ಎಲ್ಲ ಇದಾವಲ್ಲ, ಇವನ್ನೆಲ್ಲ ನಾವು ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಸಮಯ ಬಹಳ ಬಂದಿದೆ. ಯಾಕಂದರೆ ಏನಾದರೂ ಯಾರಾದರೂ ನಾವು ಅಟ್ರ್ಯಾಕ್ಟ್ ಮಾಡಬೇಕು, ನಮ್ಮ ಗಮನ ಸೆಳಿಬೇಕು ಅಂದರೆ ನಾವು ನಮ್ಮ ಪದ್ಧತಿಯನ್ನು ನಾವು ಉಳಿಸ್ಕೋಬೇಕು, ನಮ್ಮ ಒಂದು ಕಲ್ಚರನ್ನು ನಾವು ಉಳಿಸ್ಕೋಬೇಕು. ಆಗ ಮಾತ್ರ ನಾವು ದೇಶದಲ್ಲಿ ಇದು ಒಂದು ಜನಾಂಗ ಇದೆ, ಇದಕ್ಕೂ ಒಂದು ಐಡೆಂಟಿಟಿ ಇದೆ, ಇದರ ಮಾನ್ಯತೆ ಕೇಳದಲ್ಲೇ ಹೋದರೆ ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನ ರಾಜಕೀಯ ಪಕ್ಷಗಳಿಗೆ ಹೇಳ್ಬೇಕು. ಯಾವ ಪಕ್ಷ ಅನ್ನೋದಲ್ಲ, ನಮ್ಮ ರಾಜಕೀಯ ನಾಯಕರಿಗೆ ಈ ವಿಷಯ ತಿಳಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಜನಾಂಗದ ನಮ್ಮ ಸಂವಿಧಾನದ ಅಡಿಯಲ್ಲಿ ಏನು ಒಂದು ಮೀಸಲಾತಿಯನ್ನು ಕೊಟ್ಟಿದ್ದರು, ಆ ಮೀಸಲಾತಿ ಮುಖಾಂತರ ನಾವೆಲ್ಲ ಒಂದು ಸ್ಥಿತಿಗೆ ಬಂದಿದ್ದೇವೆ. ಆದರೆ ನಮ್ಮ ದೇಶದಲ್ಲಿರುವಂಥ ಇತರೆ ನಮ್ಮ ಜನಾಂಗದವರನ್ನು ನೋಡಿದ್ರೆ ಅವರ ಪರಿಸ್ಥಿತಿ ಹೇಳುತ್ತಿರು. ನಾವು ಊಟನೂ ಮಾಡೋಕ್ಕಾಗಲ್ಲ, ಹೋಗಿ ಇವತ್ತು ಆಂಧ್ರ ಪ್ರದೇಶದ ಪರಿಸ್ಥಿತಿ ನೋಡಿದ್ರೆ ನಾವು ಊಟನೂ ಮಾಡೋಕ್ಕಾಗಲ್ಲ. ನಮ್ಮನ್ನ ಹೊರಗಡೆ ನಿಲ್ಲಿಸ್ಕೊಂಡು ನೀರು ಹಾಕ್ತಾರೆ. ಯಾರಾದ್ರು ಆಂಧ್ರ ಪ್ರದೇಶ ಬಾರ್ಡ್ರಲ್ಲಿ ನಮ್ಮ ಜಾತಿಯವರು ಇದ್ದರೆ ಅವುಗಳ ಹೊಸ್ಕೋವಲ್ಲಿ ಪಾವಗಡ ಬಾರ್ಡ್ರು ಅನಂತಪುರ ಬಾರ್ಡ್ರಲ್ಲಿ ಇದ್ದರೆ ಅವರಿಗೆ ನಮ್ಮ ಜಾತಿಯವರ ಪರಿಸ್ಥಿತಿ ಇವತ್ತು ಏನಿದೆ ಅಂತ ಅವ್ರಿಗೆ ಅರ್ಥ ಆಗ್ತದೆ. ನಾವು ಪುಣ್ಯವಂತರು, ಕರ್ನಾಟಕದಲ್ಲಿರುವಂಥವ್ರು ಪುಣ್ಯವಂತರು. ನಮ್ಮನ್ನು ಯಾರೂ ಸಹ ಹಕ್ಕು ಕೂಗು ಅಂತ ಹೇಳಲ್ಲ. ಆದರೆ ಆಂಧ್ರ ಪ್ರದೇಶ ಕೂಡ ಆಂಧ್ರ ಪ್ರದೇಶ ಮುಖದೇ ಅವರು ಆಂಧ್ರ ಪ್ರದೇಶದಲ್ಲಿ 50 ರೂಪಾಯಿ ಕೊಟ್ಟು ಮನೆ ಮುಂದೆ ಡ್ಯಾನ್ಸ್ ಮಾಡಿಸ್ತಾರೆ ಹುಡುಗರು. ನಾನು ಕಣ್ಣಿಂದ ನೋಡ್ಕೊಂಡು ನಿಂತು ಏನು ಮಾಡೋಕ್ಕಲ್ಲ, ಅಸಹಾಯಕತೆ. ಆದ್ದರಿಂದ ಸಮಯಾವಕಾಶ